ಸರ್, ಮಹದಾಯಿ ಯೋಜನೆ ವಿಚಾರವಾಗಿ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆ ಮಾಡೋದು, ಹೋರಾಟವನ್ನು ಮಾಡೋದು ಏನಾದರೂ ಮಾಡ್ತೀರಾ ಸರ್? ಇನ್ನು ಚರ್ಚೆ ಮಾಡಬೇಕು. ಈಗ ಮೇಕೆದಾಟಿ ಯೋಜನೆ ಇನ್ನು ಮುಗ್ದಿಲ್ಲ, ಇದಾದ್ಮೇಲೆ ಅದನ್ನ ಕೈಗೆತ್ಕೋಬೇಕು. ಎರಡು ಒಟ್ಟೊಟ್ಟಿಗೆ ತಗೊಳಕ್ಕಾಗಲ್ಲ. ಮೇಕೆದಾಟು ಅರ್ಧಂಬರ್ಧ ಈಗ ನಿಂತೋಗಿದೆ, 4 ಡೇಸ್ ನಡೀತು, ಆಮೇಲೆ ನಿಂತೋಗಿದೆ. ಇನ್ನ ನಾವು ಅದು ಎಷ್ಟು ದಿನ ನಡಿಬೇಕಾಗಿರೋದು, ಇನ್ನು 7 ದಿನ ನಡಿಬೇಕು. ಇನ್ನು 7 ದಿನ ಆದ್ಮೇಲೆ ಆಮೇಲೆ ಕೂತ್ಕೊಂಡು ಚರ್ಚೆ ಮಾಡಿ ಮದ ಇದು ಕೂಡ ಮಾಡಬೇಕು. ಬಟ್ ಕೂಡಲೇ ತೀರ್ಮಾನ ಮಾಡಲ್ಲ, ಅದು ಆದ್ಮೇಲೆ ಆಮೇಲೆ ಅದು. ಈಗ ನನ್ನ ಸರ್ಕಾರ ಸುಪ್ರೀಂ ಕೋರ್ಟ್ ಅವರು ಯಾವುದೇ ತಡೆಯಾಜ್ಞೆ ಕೊಟ್ಟಿಲ್ಲ, ಗೊತ್ತಾಯ್ತಲ್ಲ. ಅದನ್ನ ಅವರ ಅರ್ಜಿನ ವಜಾ ಮಾಡಿಸ್ಲಿಕ್ಕೆ ಏನ್ ಮಾಡಬೇಕು, ಎಲ್ಲ ಕ್ರಮ ತಗೋಬೇಕು, ಗೊತ್ತಾಯ್ತಾ. ಅವ್ರ ಅರ್ಜಿ ಹಾಕಿದಾರಲ್ಲ, ಅದಕ್ಕೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ. ಕಾವೇರಿ ವಾಟರ್ ಶೇರಿಂಗ್ ಬಗ್ಗೆ ಸುಪ್ರೀಂ ಕೋರ್ಟ್ ಫೈನಲ್ ಆಗಿ ಡಿಸಿಷನ್ ಕೊಟ್ಟರೆ ಆಗೋಗ್ಬಿಟ್ಟದೆ. ನಾವು ಮೇಕೆದಾಟು ಮಾಡೋದು ನಮ್ಮ ನೀರನ್ನ ಬಳಸ್ಕೊಂಡು ಮಾಡ್ತಾ ಇದ್ದೀವಿ. ಅವ್ರಿಗೆ ಏನು ಸುಪ್ರೀಂ ಕೋರ್ಟ್ ಅವರು ಏನು ಹೇಳಿದ್ದಾರೆ, ನಾರ್ಮಲ್ ಇಯರ್ನಲ್ಲಿ 177.25 TMC ನೀರನ್ನ ನಾರ್ಮಲ್ ಇಯರ್ನಲ್ಲಿ ಬಿಡಬೇಕು, ಪ್ರತಿ ತಿಂಗಳು ಇಷ್ಟಿಷ್ಟು ಅಂತ ಮಾಡಿದ್ದಾರೆ, ಅಷ್ಟು ಬಿಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಮಾತ್ರ ಅವರು ಬಾಧ್ಯರು. ನಮಗೆ ನೀರಿಗೆ ಕುಡಿಯೋ ನೀರಿಗೂ ಕೂಡ ಹೇಳಿದ್ದಾರೆ. ಮತ್ತೆ ನಮಗೆ 284.75 TMC ನೀರು ಕೊಟ್ಟಿದ್ದಾರೆ. ಆ ನೀರು ಬಳಸ್ಕೊಳ್ಳೋಕ್ಕೆ ನಮಗೆ ಎಲ್ಲ ಹಕ್ಕು ಇದೆ. 284.75 TMC ನೀರನ್ನು ನಮಗೆ ಅಲಾಟ್ ಮಾಡಿದ್ದಾರೆ. ತಮಿಳ್ನಾಡಿಗೆ 404.25 TMC ಅವ್ರಿಗೆ ಅಲಾಟ್ ಮಾಡಿದ್ದಾರೆ. ಕೇರಳಕ್ಕೆ 30 TMC ಅಲಾಟ್ ಮಾಡಿದ್ದಾರೆ. ಪಾಂಡಿಚೇರಿಗೆ ಅಲರ್ಟ್ ಮಾಡಿದ್ದಾರೆ. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಫೈನಲ್ ಆಗ್ಬಿಟ್ಟದಲ್ಲ, ಎಲ್ಲ ನಮ್ಮ ಅಪೀಲ್ಗಳೆಲ್ಲ ಇತ್ಯರ್ಥ ಆಗ್ಬಿಟ್ಟು ಫೈನಲ್ ಆಗಿ ಆರ್ಡರ್ಸ್ ಮಾಡಿಬಿಟ್ಟಿದ್ದಾರೆ. ವೇರ್ ಇಸ್ ದಿ ಕಾಸ್ಟ್ ಆಫ್ ಆಕ್ಷನ್ ಫಾರ್ ದಮ್? ದೇರ್ ಇಸ್ ನೋ ಲೀಗಲ್ ಇಂಪಿಡಿಮೆಂಟ್ ಅಟ್ ಆಲ್. ದೇರ್ ಇಸ್ ನೋ ಕಾಸ್ಟ್ ಆಫ್ ಆಕ್ಷನ್ ಇನ್ ಫೇವರ್ ಆಫ್ ತಮಿಳ್ನಾಡು. Allocation is finalized by the highest authority, Apex Court, Supreme Court. News First. Pratikshana. Nimmodige.